ಗೈಸ್ ಇಷ್ಟು ದಿನ ತುಂಬ ಸೈಲೆಂಟ್ ಆಗಿದ್ದೆ, ಏನು ತಗೋತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಸೊ ಶಿಸ್ತಾಗಿ ಹೋಯ್ತಿದ್ದೆ, ಶಿಸ್ತಾಗಿ ಬತ್ತಿದ್ದೆ. ಸೊ ಇವಾಗ ಜಾಸ್ತಿ ತಗೊಳೋದು ಮಾಡೋದು ಏನೇನು ಜಾಸ್ತಿ ಆಗಿಬಿಟ್ಟೈತೆ. ಸೊ ಯಾಕೆ ಏನು ಅಂತಂದರೆ ತುಂಬ ಸಿಂಪಲ್ಲು. ಸೊ ನಾನು ಒಂದು ಟೈಮನ್ನ ಇಟ್ಕೊಂಡಿರ್ತೀನಿ, ಈ ಟೈಮಲ್ಲಿ ಹಿಂಗೆ ಇರಬೇಕು, ಈ ಟೈಮಲ್ಲಿ ಹಿಂಗೆ ಮಾಡಬೇಕು, ಅದು ಮಾಡಬೇಕು, ಅದು ತಗೋಬೇಕು, ಇದು ತಗೋಬೇಕು ಅಂತ. ಸೊ ಹಾಗಾಗಿ ತುಂಬ ವೆಯ್ಟ್ ಮಾಡ್ತೀನಿ. ಸೊ ಫೈನಲಿ ಇವತ್ತು ಇನ್ನೊಂದೇನೋ ತೊಗೊಂಡಿದ್ದೀನಿ. ರೀಸೆಂಟಾಗಿ ನಾನು ಒಂದು ಐಪ್ಯಾಡ್ನ ತೊಗೊಂಡಿದ್ದೆ. ಸೊ ಇವಾಗ ಇನ್ನೊಂದೇನೋ ತಗೊಬಂದಿದ್ದೀನಿ. ಇದೇನು ಅಂತ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ, ಎಷ್ಟಾಯಿತು ಪ್ರೈಸು, ಏನು ಅದು ಇದು ಅಂತ. ಸೊ ವಿಡಿಯೋನ ಫುಲ್ಲು ನೋಡಿ, ಆ್ಯಂಡ್ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಗೈಸ್, ಹಂಗೆ ಆಯಿತಾ ಲೈಕು. ಗೈಸ್, ನೀವು ಏನೇ ಒಂದು ತೊಗೋಬೇಕು ಅಂತಂದರೆ ಫಸ್ಟು ಪ್ಲ್ಯಾನನ್ನು ಮಾಡ್ಕೋಬೇಕು. ಸೊ ಒಂದು ಈಗ ಅಮೌಂಟ್ ನಿಮ್ಮ ಹತ್ರ ಎಷ್ಟಿರುತ್ತೆ ಏನು ಅಂತ ಒಂದು ಅಂದಾಜು ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅಮೌಂಟು ಕಮ್ಮಿ ಇದ್ದಾಗ ನೀವೇನು ಪರ್ಚೇಸ್ ಮಾಡೋಕೆ ಹೋಗಬೇಡಿ, ನಾನು ಸಣ್ಣದಾಗಿ ಹೇಳೋದು. ಸೊ ಅಮೌಂಟ್ ಇದ್ದಾಗ ಮಾತ್ರ ಸೊ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್, ನೀವು 5,000 ರೂಪಾಯಿಗೆ ಏನೋ ತೊಗೊಳ್ತೀರಾ ಅಂತಂದರೆ ನಿಮ್ಮ ಹತ್ರ 10,000 ರೂಪಾಯಿ ಇರಬೇಕು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ, ಆ ಥರ. ಸೊ ಹಾಗಾಗಿ ಆ ಥರ ಪ್ಲ್ಯಾನಿಂಗಲ್ಲಿ ತೊಗೊಳ್ಳಿ. ಸೊ ಏನೋ ನೋಡಿದಾಗ ತೊಗೊಬಿಡಬೇಕು, ಎತ್ಕೊಬಿಡಬೇಕು, ಖರ್ಚು ಮಾಡಿಬಿಡಬೇಕು ಅಂತ ಅನಿಸುತ್ತೆ. ಸೊ ಹಾಗೆ ಆ ಥರ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಏನೇ ನೋಡಿದ್ರು, ಏನೇ ಮಾಡಿದ್ರು, ಸೊ ಅದನ್ನು ನೋಡಿದಾಗ ಅಟ್ರ್ಯಾಕ್ಟ್ ಆಗೋದು ಸಹಜ, ತೊಗೋಬೇಕು ಅಂತ ಸಹಜ. ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಸಲ ನೋಡ್ಕೊಳ್ಳಿ, ಅದಾದಮೇಲೆ ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸಿಂದ ವೆಯ್ಟ್ ಮಾಡಿ, ಅದಾದಮೇಲೆ ನೀವು ಕಂಫರ್ಟ್ ಝೋನ್ಗೆ ಹೋದ್ಮೇಲೆ ಎಲ್ಲ ತೊಗೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತು ಏನೋ ತೊಗೊಂಡಿದ್ದೀನಿ, ಅಂಥದ್ದೇನು ದೊಡ್ಡದೇನಿಲ್ಲ, ಬಟ್ ಬಾಕ್ಸ್ ತುಂಬ ದೊಡ್ಡದಾಗೈತೆ. ಸೊ ಏನು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಅದನ್ನು ಓಪನ್ ಮಾಡೋಣ. ಸೊ ಆ್ಯಕ್ಚುಲಿ ಇದನ್ನು ನಾನು ಮಾಲ್ ತೊಗೊಬಂದೆ, ಆಯಿತಾ. ಸೊ ಅಂದರೆ ಒಂದು ಸ್ಟೋರ್ ಇದೆ ಅದರ ಮಾಲ್ ಒಳಗಡೆ. ಸೊ ಅಲ್ಲಿ ನಾನು ತೊಗೊಬಂದಿದ್ದು. ಏನು ಇದು ಅಂತ ಓಪನ್ ಮಾಡ್ತೀನಿ ಇವಾಗ. ಸೊ ಬನ್ನಿ, ಕಣ್ಮುಂದೆ ಓಪನ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವ್ರದ್ದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ, ಸೊ ಎಲ್ಲ ಈ ಶೋಗೆ ಇಟ್ಟಿರ್ತಾರೆ ನೋಡಿ, ಈಗ ಶೂ ಇವು ಕೆಲವು ಬಾಕ್ಸ್ ಪೀಸ್ ಕೊಡ್ತಾರೆ, ಹಂಗೆ ಇದನ್ನು ಅಷ್ಟೇ ಬಾಕ್ಸ್ ಪೀಸ್ ಕೊಟ್ಬಿಟ್ರು. ನನಗೆ ಶಾಕ್ ಆಗೋಯ್ತು, ಇದನ್ನು ಬಾಕ್ಸ್ ಪೀಸ್ ಕೊಡ್ತಾರಲ್ಲ ಅಂತ. ಯಾಕೆಂತಂದರೆ ಕೆಲವರು ಶೋಗೆ ಇಟ್ಟಿರೋದನ್ನ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ, ಸರ್ ಸ್ಟಾಕ್ ಇಲ್ಲ ಸರ್, ಸೊ ಇದನ್ನೇ ತೊಗೊಂಡೋಗ್ಬೇಕು. ಇದೇ ಏನು ಪ್ರಾಬ್ಲಮ್ ಇಲ್ಲ, ಸೊ ನಾವು ಜಸ್ಟ್ ಶೋಗೆ ಇಟ್ಟಿರೋದಷ್ಟೇ, ಬಟ್ ಎಲ್ಲ ಕ್ವಾಲಿಟಿ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವ್ರು ಏನು ಅಂತಂದರೆ, ನಾನು ಆ ಬ್ಯಾಗ್ನೇ ಅಯ್ಯೋ ಹೇಳ್ಬಿಟ್ನ ಅದನ್ನೇ ಎತ್ಕೊ ಬರಬೇಕಾದ್ರೆ, ಸೊ ಅವರೇನಂದರು ಸರ್ ಬಾಕ್ಸ್ ಪೀಸ್ ಇದೆ, ಬಾಕ್ಸ್ ಪೀಸ್ ಕೊಡ್ತೀನಿ ಅಂತಂದರು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ನನಗೂ ಅದೇ ಬೇಕಾಗಿದ್ದು. ಯಾಕೆಂತಂದರೆ ನಾವು ಏನೋ ಕೊಟ್ಟು ತೊಗೋತೀವಿ ಅಂತಂದರೆ ಅದಕ್ಕೆ ಕರೆಕ್ಟಾಗಿ ಅವರು ರೆಸ್ಪಾನ್ಸ್ ಮಾಡಬೇಕು. ನಾವು ಏನೋ ತೊಗೋತಾ ಇದ್ದೀವಿ ಅಂತಂದರೆ ಅದಕ್ಕೆ ವರ್ತ್ ಇರೋ ಥರ ಅವರು ನಮಗೆ ಬ್ಯಾಕ್ ಕೊಡಬೇಕಲ್ವಾ. ಸೊ ಹಾಗಾಗಿ ಅವರು ಅದನ್ನು ಮಾಡಿದ್ರು, ನನಗದು ತುಂಬ ಇಷ್ಟ ಆಯಿತು. ಸೊ ನೀವು ನೋಡ್ಬೋದು, ಒಂದು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ. ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸರಕ್ ಅಂತ ಒಂದೇ ಸಲ. ಸೊ ಇಲ್ಲಿ ಬ್ರ್ಯಾಂಡ್ ಹೆಸರು ಬರೆದಿದೆ, ಯಾವುದಿದು, ಮೋಕೋ ಬಾರಾ ಅಂತ ಅಂದ್ಬಿಟ್ಟು. ಸೊ ಅಂದರೆ ಒಂದು ಸ್ವಲ್ಪ ಓದೋಕ್ಕೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಒಬ್ಬೊಬ್ಬರು ಒಂದೊಂದು ಥರ ಓದ್ಬೋದು, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಆಡ್ಕೊಬಿಡಿ ನನ್ನ, ಆಡ್ಕೊಂಡ್ರು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ, ಗೊತ್ತಲ್ಲ ನಮ್ಮ ಬಗ್ಗೆ. ಓಕೆ, ಸೊ ಇವಾಗ ಓಪನ್ ಮಾಡೋಣ ಗೈಸ್. ಓಪನ್ 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 ಓಪನ್. ಸೊ ಯಾ, ಸೊ ಫೈನಲಿ ಇವಾಗ ಓಪನ್ ಮಾಡಿದ್ದೀನಿ. ಬಾಕ್ಸ್ ನೋಡಿದ್ರೆ ಏನೋ ಒಂದು ಲ್ಯಾಪ್ಟಾಪು ಇನ್ನೊಂದು ಏನೋ ಥರ ಕಾಣಿಸುತ್ತೆ, ಬಟ್ ಅಲ್ಲ. ಆಯಿತಾ, ಸೊ ಇದು ಕಂಪ್ಲೀಟ್ಲಿ ಬ್ಯಾಗ್ ಆಯಿತಾ. ಸೊ ಇದು ಹಿಂದೆಗಡೆಗೆ ಸಪೋರ್ಟ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಸೈಡ್ಗೆ ಹಾಕ್ತೀನಿ. ಬ್ಯಾಗ್ ಮಾತ್ರ ಸೆಕ್ಸಿಯಾಗಿ ಸೂಪರಾಗಿದೆ, ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ತುಂಬ ದಿನಗಳಿಂದ ಅನ್ಕೋತಾ ಇದೆ ಒಂದು ಚೆನ್ನಾಗಿರೋ ಬ್ಯಾಗ್ ತಗೋಬೇಕು ಅಂತ. ಸೊ ನನ್ನ ಹತ್ರ ಆಲ್ರೆಡಿ ಬ್ಯಾಗ್ ಇದೆ, ಆಯಿತಾ, ಬ್ಯಾಗ್ ಇಲ್ಲ ಅಂತಲ್ಲ. ಸೊ ಬ್ಯಾಗ್ ಇದೆ, ಸೊ ನೀವು ನೋಡ್ಬೋದು, ವೈಲ್ಡ್ ಕ್ರಾಫ್ಟ್ ಇದು. ಈ ಬ್ಯಾಗು ತುಂಬ ಚೆನ್ನಾಗಿದೆ, ಡೀಸೆಂಟಾಗಿ. ಇದಲ್ಲದೆ ಇನ್ನೊಂದು ತೊಗೊಂಡಿದ್ದೆ, ಅದು ತುಂಬ ಯಾಕೋ ಒಂಥರ ಇಷ್ಟ ಆಗಲಿಲ್ಲ. ಸೊ ಈ ಬ್ಯಾಗು ಚೆನ್ನಾಗಿದೆ, ಒಂಥರ ಡೀಸೆಂಟಾಗಿದೆ, ಆಯಿತಾ. ಬಟ್ ಇನ್ನೊಂದು ಯಾವುದಾದ್ರು ಒಂದು ಬ್ಯಾಗ್ ತೊಗೋಬೇಕು. ಸೊ ನಾನು ಐಪ್ಯಾಡ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಏನಕ್ಕಾದ್ರು ಬೇಕಾಗುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಅಂದರೆ ಈಗ ಐಪ್ಯಾಡ್ ತೊಗೊಂಡಲ್ಲ, ಸೊ ಅದನ್ನು ನಾನು ಇನ್ಮೇಲೆ ಅದೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಕ್ಯಾರಿ ಮಾಡೋ ಸ್ವಲ್ಪ ಕಷ್ಟನೇ. ಸೊ ಬ್ಯಾಗ್ ಈಗಿದ್ದರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಒಂದು ಬ್ಯಾಗ್ ತೊಗೊಳ್ಳೋಣ, ಲ್ಯಾಪ್ಟಾಪ್ ಬ್ಯಾಗು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ಇದು ಬಂದು ಮೋಕೋ ಬಾರ ಅಂತಂದ್ಬಿಟ್ಟು ಬ್ರ್ಯಾಂಡ್ ಹೆಸರು, ಆಯಿತಾ, ಈ ಕಂಪ್ನಿದು. ಸೊ ಇಲ್ಲಿ ಸೊ ಬ್ಯಾಗ್ ಬಂದು ಫುಲ್ಲು ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರು, ಇನ್ನೂ ಕಲ್ ಕಲರ್ ಬ್ಯಾಗ್ಸ್ಗಳಿದ್ದು ಚೆನ್ನಾಗಿತ್ತು. ಸೊ ನನಗೆ ನಮ್ಮ ಕಲರ್ ಇದೆ ಸೂಟ್ ಆಗೋದು, ನಾವು ಕಪ್ಪಿಗೆ ಇದ್ದೀವಿ, ಅದಕ್ಕೆ ಇದನ್ನು ಕಪ್ಪಿಗೆ ತಗೊಬಿಡೋಣ ಅಂತಂದ್ಬಿಟ್ಟು ಇದು ತೊಗೊಂಡಿದ್ದು. ಸೊ ಒಳ್ಳೆ ಬ್ರ್ಯಾಂಡು, ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ನೀಟಾಗಿ ಪ್ಯಾಕಿಂಗು ಎಲ್ಲ ಚೆನ್ನಾಗಿದೆ. ಆಮೇಲೆ ಇದು 12 ಮಂತ್ಸ್ ವ್ಯಾರಂಟಿ ಸಿಗುತ್ತೆ ನಿಮಗೆ, ಆಯಿತಾ. ಸೊ ಬೇಕಾದರೆ ಇದ್ರ ಬಗ್ಗೆ ಚೆಕ್ಔಟ್ ಮಾಡಿ, ಈ ಒಂದು ಬ್ರ್ಯಾಂಡ್ ಬಗ್ಗೆ. ಸೊ ನಿಮಗೆ ಈ ಬ್ಯಾಗು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನೀವೇನಾದ್ರು ಡೀಟೇಲ್ಸ್ ಕೇಳ್ತು ಅಂತಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಎಲ್ಲಿ ಪರ್ಚೇಸ್ ಮಾಡೋದು ಏನು ಅಂತಂದ್ಬಿಟ್ಟು. ಓಕೆ, ಸೊ ಇದರ ಪ್ರೈಸು ಆ್ಯಕ್ಚುಲಿ ಇದ್ರ ಮೇಲ್ಗಡೆ ನಮಗೆ 8,999 ರೂಪಾಯಿ ಇದೆ ಇಲ್ಲಿ, ಆಯಿತಾ. ಸೊ ಆ್ಯಕ್ಚುಲಿ ಇದು ನಮ್ಗೆ 10 ರೂಪಾಯಿಗೆ ಸಿಗೋಲ್ಲ, ಬಾಕ್ಸಲ್ಲಿ ಏನಿದೆ ಅಷ್ಟೇ ಪ್ರೈಸಿಗೆ ಸಿಗೋಲ್ಲ, ಇನ್ನೂ ಕಮ್ಮಿ ಬೆಲೆಗೆ ಸಿಗುತ್ತೆ. ಸೊ ನನಗೆ ಇದು 4,499 ರೂಪಾಯಿ ಸಿಕ್ತು, ಆಯಿತಾ, ಈ ಒಂದು ಬ್ಯಾಗು. ಬಟ್ ಒಳ್ಳೆ ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ, ಆಯಿತಾ. ಸೊ ಫ್ರಂಟಲ್ಲಿ ನೀವು ನೋಡ್ಬೋದು ಈ ಥರ ಇದೆ. ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ಒಂಥರ ಡಿಫ್ರೆಂಟಾಗಿ, ಇಲ್ಲೇ ಒಂಥರ ಬೇರೆ ಥರ ಡಿಸೈನ್ ಮಾಡಿದ್ದಾರೆ. ಸೊ ಆ್ಯಂಡ್ ಇಲ್ಲಿ ಬಂದು ಒಂಥರ
ಒಳ್ಳೆ ಫಿನಿಷಿಂಗ್ ಇದೆ. ಸೊ ಇಲ್ಲಿ ಫ್ರಂಟಲ್ಲಿ ಒಂದು ಜಿಪ್ ಇದೆ. ಸೊ ಇದನ್ನು ಓಪನ್ ಮಾಡಿದ್ವು ಅಂತಂದರೆ, ಸೊ ಇಲ್ಲಿ ನಾವೇನಾದರೂ ತಿಂಗ್ಸ್ಕೊಂಡು ಇಟ್ಕೋಬೋದು, ಲೈಕ್ ಏನಾದರೂ ಇಟ್ಕೋತೀವಿ ಅದು ಇದು ಏನಾದ್ರು ಪವರ್ ಬ್ಯಾಂಕ್ಸ್ ಅದು ಇದು ಏನಾದ್ರು ಇಟ್ಕೋತೀವಿ ಅಂತಂದರೆ ಇಲ್ಲಿ ನೀವು ಪ್ಲೇಸ್ ಮಾಡ್ಕೋಬೋದು. ತುಂಬ ಒಳ್ಳೆ ಚೆನ್ನಾಗಿದೆ ಇದು, ಆಯಿತಾ. ಸೊ ಆಮೇಲೆ ಒಳಗಡೆ ನೋಡೋಣ, ಬನ್ನಿ. ಸೊ ಒಳಗಡೆ ನೋಡೋದಾದರೆ ನಮಗೇನು ಅಷ್ಟು ಸ್ಪೇಸ್ ಸಿಗಲ್ಲ. ಸೊ ಇನ್ನು ಇದೇ ಥರದ್ದು ಇನ್ನೊಂದಿದೆ, ಆಯಿತಾ, ಅದರಲ್ಲಿ ಇನ್ನೂ ಸ್ಪೇಸ್ ಸಿಗುತ್ತೆ. ನನಗೆ ಇಷ್ಟೇ ಸಾಕು, ನಾನು ಅದೇ ಹೇಳಿದ್ನಲ್ಲ, ಐಪ್ಯಾಡು ಮತ್ತು ಮ್ಯಾಕ್ಬುಕ್ ಇಟ್ಕೊಳ್ಳೋದಕ್ಕೆ ಅಷ್ಟೇ ನಾನು ಇದು ಮಾಡಿಕೊಂಡಿದ್ದು. ಸೊ ಒಳಗಡೆ ಇನ್ನೂ ಓಪನ್ ಮಾಡಿಲ್ಲ. ಸೊ ಏ ಒಳಗಡೆ ಇದಾಗಬಾರ್ದು ಅಂತಂದ್ಬಿಟ್ಟು ಏರ್ನ ಇದಾಕ್ತಿದ್ದಾರೆ. ಓಕೆ, ಸೊ ಓಕೆ. ಸೊ ನೀವು ಒಳಗಡೆ ನೋಡೋದಾದರೆ ಗೈಸ್, ನಿಮಗೆ ಈ ಥರ ಸಿಗುತ್ತೆ ನೋಡಿ. ಸೊ ಐ ಥಿಂಕ್ ನೀಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಒಂದು ಜಿಪ್ ಇದೆ. ಸೊ ಇದರ ಒಳಗಡೆ ನಾವು ಏನು ಬೇಕಾದರೂ ಕೂಡ ಇಟ್ಕೋಬೋದು. ಸೊ ಏನಾದರೂ ಯು ಎಸ್ ಬಿ ಕೇಬಲ್ ಅದು ಇದು ಇಟ್ಕೋತೀವಿ ಅಂತಂದರೆ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಎರಡು ಪೌಚ್ ಥರ, ಈ ಕಡೆ ಒಂದು ಈ ಕಡೆ ಒಂದು ಪೌಚ್ ಥರ ಕೊಟ್ಟಿದ್ದಾರೆ. ಸೊ ಚಿಕ್ಕದಾಗಿ ಒಳ್ಳೆ ನಮಗೆ ಪ್ಯಾಕೆಟು ಜೋಬಿರುತ್ತಲ್ಲ ಆ ಥರ. ಸೊ ಆ ಥರ, ಆಯಿತಾ. ಸೊ ಅದು ಬಿಟ್ಟರೆ ಇಲ್ಲಿ ನಾವು ಏನಾದರೂ ಇಟ್ಕೊಳ್ಳೋದಕ್ಕೆ, ಲೈಕ್ ಏನಾದರೂ ಬಟ್ಟೆ ಗಿಟ್ಟೆ ಏನಾದರೂ ಬುಕ್ಸ್ ಗಿಕ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ಲೇಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇಟ್ಕೋಬೋದು. ಆ್ಯಂಡ್ ಮೇಯ್ನಾಗಿ ನಾವು ಐಪ್ಯಾಡನ್ನು ಇಟ್ಕೊಳ್ಳೋದಕ್ಕೆ ಈ ಒಂದು ಜಾಗದಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಐಪ್ಯಾಡ್ನ ನಾವು ಪ್ಲೇಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಬಂದು ಲ್ಯಾಪ್ಟಾಪ್ನ ಇಟ್ಕೊಳ್ಳೋದಕ್ಕೆ. ಸೊ ನಾನು ಐಪ್ಯಾಡ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ಐ ಥಿಂಕ್ ಈಗ ನನಗೆ ಐಪ್ಯಾಡ್ ಹೋಗುತ್ತೆ ಅಂತ ಅಂದ್ಕೊಡ್ತೀನಿ. ಸೊ ಇಲ್ಲೇನೋ ಒಂದು ಕಾರ್ಡ್ ಹಾಕಿದ್ದಾರೆ. ಸೊ ನಿಮ್ಮದು ರಿವ್ಯೂ ಕೊಡಿ ಅಂತಂದ್ಬಿಟ್ಟು ಇದೆಲ್ಲ ಆಮೇಲೆ ನೋಡ್ತೀನಿ ನಾನು. ಸೊ ಈಗ ಒಂದು ಸಲ ನಮ್ಮದು ಐಪ್ಯಾಡ್ನ ಇಟ್ಬಿಟ್ಟು ಟ್ರೈ ಮಾಡೋಣ. ಸೊ ಫಸ್ಟು ಐಪ್ಯಾಡ್ನ ಇಡೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ, ಬನ್ನಿ. ಸೊ ಇದು ನನ್ನ ಐಪ್ಯಾಡು. ಸೊ ಇದನ್ನು ಪ್ಲೇಸ್ ಮಾಡ್ತೀನಿ. ಸೊ ನೋಡಿ, ಪ್ಲೇಸ್ ಮಾಡಿದ್ರೆ ಇದೇನು ಚಿಕ್ಕ ಇದೆ, ಹೋಗುತ್ತೆ, ಏನು ಡೌಟೇ ಇಲ್ಲ. ಸೊ ನೀವು ನೋಡ್ಬೋದು ಆರಾಮಾಗಿ ಐಪ್ಯಾಡು ಒಳಗಡೆ ಕೂತಿದೆ ಇಲ್ಲಿ. ಸೊ ಇಲ್ಲಿದೆ, ಆಯಿತಾ. ಸೊ ಚೆನ್ನಾಗಿ ಪ್ಯಾಕ್ ಮಾಡ್ಕೋಬೋದು. ಇದೇನು ಐಪ್ಯಾಡನ್ನು ನೀಟಾಗಿ ಕ್ಯಾರಿ ಮಾಡೋಕ್ಕೆ ಹೋಗ್ಬೋದು. ಎಲ್ಲಾದರೂ ತೊಗೊಂಡು ಹೋಗ್ತೀನಿ ಅದು ಇದು ಮಾಡ್ತೀನಿ ಅಂತಂದರೆ, ಇನ್ನು ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಅದನ್ನೊಂದ್ಸಲ ಟ್ರೈ ಮಾಡ ಬನ್ನಿ. ಸೊ ಲ್ಯಾಪ್ಟಾಪು ನಿಮ್ಗೆ ಗೊತ್ತಿರುತ್ತೆ, ಮ್ಯಾಕ್ಬುಕ್ಕು ಸ್ವಲ್ಪ ದೊಡ್ಡದೇನೆ. ಸೊ ಇದಕ್ಕೆ ಹೋಲಿಸ್ಕೊಂಡ್ರೆ ಐಪ್ಯಾಡು ಸ್ವಲ್ಪ ಚಿಕ್ಕ ಅಲ್ವಾ. ಸೊ ಇಷ್ಟು ದೊಡ್ಡ ಬರುತ್ತೆ. ಸೊ ಇದನ್ನು ಪ್ಲೇಸ್ ಮಾಡೋಕ್ಕೆ ನೋಡೋಣ. ಸೊ ನಾನು ಫಸ್ಟು ನಾನು ಅವ್ರಿಗೆ ಹೇಳಿದೆ ಈ ನಂದು ಐಪ್ಯಾಡು ಮ್ಯಾಕ್ಬುಕ್ ಏರಿದೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವರು ಈ ಬ್ಯಾಗನ್ನು ಸಜೆಸ್ಟ್ ಮಾಡಿದ್ರು, ಇಷ್ಟೇ ಸಾಕು ನಿಮಗೆ ಅಂತ. ನೋಡಿ, ಈಗ ನಾನು ಒಳಗೆ ಪ್ಲೇಸ್ ಮಾಡ್ತಾಯಿದ್ದೀನಿ, ಒಳಗಡೆ ಆರಾಮಾಗಿ ಕೂತ್ಕೊಳ್ಳುತ್ತೆ. ಸೊ ಪರ್ಫೆಕ್ಟಾಗಿ ಪ್ಲೇಸ್ ಆಗಿದೆ. ಸೊ ನೀವು ನೋಡ್ಬೋದು, ಆಯಿತಾ, ಕರೆಕ್ಟ್ ಸೈಜ್ಗೆ. ಇನ್ನೂ ದೊಡ್ಡದು ಬೇಕು ಅಂತಂದರೆ ದೊಡ್ಡದು ತೊಗೋಬೋದು. ಓಕೆ, ಸೊ ಈಗ ಈ ಬ್ಯಾಗನ್ನು ನಾನು ಕವರ್ ಮಾಡ್ತಾಯಿದ್ದೀನಿ. ಇನ್ನು ಬ್ಯಾಕ್ ಸೈಡಲ್ಲಿ ಅಫ್ಕೋರ್ಸ್ ಈ ಥರ ಇದೆ. ಸೊ ಇಲ್ಲಿ ಏನಿಲ್ಲ, ಇದೊಂದು ಡಿಸೈನ್ ಅಷ್ಟೇ ಇದು, ಆಯಿತಾ. ಇಲ್ಲೇನು ಇಟ್ಕೊಳೋಕ್ಕೇನು ಪ್ಲೇಸ್ ಇಲ್ಲ. ಆ್ಯಂಡ್ ಇದು ನೆತ್ತಾಕೊಳ್ಳೋದಕ್ಕೆ. ಸೊ ಒಂದ್ಸಲ ನೇತಾಕೊಂಡು ನೋಡೋಣ. ಆ್ಯಂಡ್ ಇಲ್ಲಿ ಕ್ಲಿಪ್ಸ್ ಇದೆ, ಕ್ಲಿಪ್ಸ್ನ ಓಪನ್ ಮಾಡಿಕೊಂಡು ಎಳ್ಕೊಳ್ಳೋದು ಅಷ್ಟೇ ಇದು. ಈ ಥರ ಎಷ್ಟು ಬೇಕಷ್ಟು ಎಳ್ಕೊಳ್ಳೋದು, ಲಾಕ್ ಮಾಡ್ಕೊಳ್ಳೋದು, ಆಯಿತಾ. ಸೊ ಒಂದ್ಸಲ ಟ್ರಯಲ್ ಮಾಡ್ತಾಯಿದ್ದೀನಿ ಲೈವ್ ಆಗಿ ನಿಮ್ಮ ಮುಂದೆನೆ. ಓಕೆ, ಸೊ ಈಗ ಲಾಕ್ ಆಗಿದೆ. ಸೊ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಚೆನ್ನಾಗಿ ಕಾಣಿಸ್ತಿದೆ. ಸೊ ಸ್ಲಿಮ್ ಆಗಿ ಚೆನ್ನಾಗಿದೆ ನನ್ನಂಗೆ. ನೋಡಿ ಗೈಸ್, ಚೆನ್ನಾಗಿದೆ ಅಲ್ವಾ. ಸೊ ಎಲ್ಲಾದರೂ ಓದಾಗಿದ್ದಾಗ ಬೇಕಾಗುತ್ತೆ ಅಂದ್ಬಿಟ್ಟು ಸೊ ತಗೊಂಡೆ. ಈ ಬ್ಯಾಗ್ಸಲ್ಲಿ ಇದೊಂದು ಕಲೆಕ್ಷನ್ ಆಯಿತು, ಆಯಿತಾ. ಸೊ ಹೆಂಗಿದೆ ಬ್ಯಾಗು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಅಷ್ಟೇ ಇವತ್ತಿನ ವೀಡಿಯೋ, ಇದು ಮಾಡೋಣ ಅಂತಂದ್ಬಿಟ್ಟು ಇವತ್ತು ವ್ಲಾಗ್ ಮಾಡಿದೆ ಇವತ್ತಿನ ವೀಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಯಾರೆಲ್ಲ ವೀಡಿಯೋ ನೋಡಿದ್ರಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಒಂದು ಕವರ್ ಸಾಂಗ್ ಹಾಕಿದ್ದೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಕಾಯ್ತಾ ಇರ್ತೀನಿ. ಸೊ ಕೆಲವ್ರು ನೋಡಿದ್ದೀರಾ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಸೊ ಮಿಕ್ಕವ್ರು ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು.